ಯಾ ಬಿಜೆಪಿ ಮಧ್ಯದಲ್ಲಿ ಗೊಂದಲ ಇಲ್ಲ, ಬಿಜೆಪಿಯಲ್ಲಿ ಏನು ಗೊಂದಲ ಇರ್ತದೆ? ಧನ್ಯವಾದ. ಶಿವಮೊಗ್ಗ ನಗರಕ್ಕೆ ಸಾವಿರಾರು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಉದ್ಘಾಟನೆ ಬಂದಿರುವಂಥ ಮುಖ್ಯಮಂತ್ರಿಗೆ ಶಿವಮೊಗ್ಗ ನಗರ ಜನತೆ ಪರವಾಗಿ ಸಂತೋಷದ ಸ್ವಾಗತವನ್ನು ಮಾಡ್ತೇವೆ. ಅದು ಇನ್ನ ಅಲ್ಲೆಲ್ಲ ಇನ್ನ ಅರ್ಥಕ್ವೇಕ್ ಪೊಸಿಷನ್ ಇನ್ನ ಸರಿಯಾಗಿ ಅಲ್ಲಿ ರಿಕ್ಲೇಮೇಷನ್ ಇನ್ನ ಈಗ ನಡೀತಾ ಇದೆ. ಸರಿಯಾದಂಥ ಮಾಹಿತಿಗಳು ಈಗ ಬರ್ತಾ ಇಲ್ಲ. ನಾವು ಎಕ್ಸ್ಟರ್ನಲ್ ಅಫೇರ್ಸ್ ಮಂತ್ರಾಲಯ ಜೊತೆಗೆ ಈಗಾಗಲೇ ಸಂಪರ್ಕದಲ್ಲಿದ್ದೇವೆ ಮತ್ತು ಸಾರ್ವಜನಿಕವಾಗೂ ಕೂಡ ಹೇಳಿದ್ದೇವೆ. ನಾವು ಯಾರ್ಯಾರು ಬಂಧು ಮಿತ್ರರು ಅಲ್ಲಿ ನೆಲೆಸಿದ್ದಾರೆ ಅಥವಾ ಎದಕ್ಕಾದರೂ ಹೋಗಿದ್ದರೆ ಎಲ್ಲ ಮಾಹಿತಿಗಳನ್ನು ಕೊಡಿ ಅಂತ ಕೂಡ ಹೇಳಿದ್ದೇವೆ. ಆ ಮಾಹಿತಿ ಅನುಗುಣವಾಗಿ ನಾವು ಟ್ರ್ಯಾಕ್ ಮಾಡಿ ಟ್ರೇಸ್ ಮಾಡೋದಕ್ಕೆ ಎಲ್ಲ ಕ್ರಮ ತೆಗೆದುಕೊಳ್ತೇವೆ. ಈಗಾಗಲೇ ನಮ್ಮ ಡೆಲ್ಲಿ ಕಮಿಷನರ್ ಏನಿದ್ದಾರೆ, ಕರ್ನಾಟಕದಲ್ಲಿ ಕನ್ನಡ ಕಮಿಷನರ್ ಏನಿದ್ದಾರೆ, ಅವರು ಎಕ್ಸ್ಟರ್ನಲ್ ಅಫೇರ್ಸ್ ಮಂತ್ರಿ ನೋಡಲ್ ಆಫೀಸರ್ ಕೆಲಸ ಮಾಡ್ತಾ ಇದ್ದಾರೆ. ಕಾದು ನೋಡಿ.